ಮೈಸೂರಿನ ವಿಜಯನಗರದ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಕುಟುಂಬಸ್ಥರು ಆಪ್ತರ ಕಣ್ಣೀರನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು. ಇವತ್ತು ಸಂಜೆ ಚಾಮರಾಜನಗರದ ಅವರ ಹುಟ್ಟೂರು ಹೆಗ್ಗವಾಡಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಸಂಜೆಯ ಸಮಯದಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಅಂತ ಹೇಳಿ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ಅಂತ್ಯಕ್ರಿಯೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಈಗ ಹಾಸ್ಪಿಟಲ್ನಿಂದ ಧ್ರುವನಾರಾಯಣವರ ಪಾರ್ಥಿವ ಶರೀರವನ್ನು ಮೈಸೂರಿನ ಅವರ ವಿಜಯನಗರದ ನಿವಾಸಕ್ಕೆ ಧ್ರುವನಾರಾಯಣವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡ್ತಾರೆ ಅಂತ ಅನಿಸುತ್ತೆ. ಬಟ್ ಅದಕ್ಕೂ ಮುಂಚೆ ಕುಟುಂಬಸ್ಥರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಶೋಕ ಸಾಗರದಲ್ಲಿ ಇಡೀ ಕುಟುಂಬ ಅವರ ಆಪ್ತ ಬಳಗ ಮುಳುಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಈ ವಿಚಾರ ಗೊತ್ತಾಗ್ತದ ಹಾಗೆ ಎಷ್ಟೊಂದು ಜನಕ್ಕೆ ಒಂದು ರೀತಿ ಬರಸಿಡಲು ಪಡೆದಂತಹ ಅನುಭವ ಆಗಿತ್ತು. ಇಷ್ಟು ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ ಇಲ್ಲ ಅಂತ ಅಂದ್ರೆ ಏನು ಹೇಳಬೇಕು ಅಂತ ಹೇಳಿ. ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಿರಲಿಲ್ಲ. ಬಟ್ ಅವರನ್ನ ಪಕ್ಕದ ಮನೆಯಿಂದ ಅಬ್ಸರ್ವ್ ಮಾಡಿದಂತಹ ಮನೆಯ ಬಗ್ಗೆ ಜಿಟಿ ದೇವೇಗೌಡರು ಏನ್ ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಿಜಕ್ಕೂ ಒಂದ್ ರೀತಿ ನಿಮ್ಗೂ ಶಾಕಿಂಗ್ ವಿಚಾರ ಅಂತ ಅನ್ಸುತ್ತೆ ಸರ್. ನಿಮ್ಮ ಅವರ ಒಡನಾಟವನ್ನ ನೆನಪಿಸಿಕೊಳ್ಳೋದಾದ್ರೆ ಯಾವ ರೀತಿ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಈ ತರ ಶಾಕಿಂಗ್ ಯಾವತ್ತು ಆಗಿಲ್ಲ. ನಿಜ. ನಾನು ಅವರು 1980ರಲ್ಲಿ ನಾನು ಅವರು 1980ರಲ್ಲಿ ರಾಜಶೇಖರ ಮೂರ್ತಿ ಪಾರ್ಲಿಮೆಂಟ್ ಚುನಾವಣೆ ಹೌದು ನಮ್ಮ ಆವಾಗ ನಾವಿಬ್ರು ಸ್ನೇಹಿತರಾದ್ವಿ. ಆವತ್ತಿಂದ ಇವತ್ತಿನವರೆಗೂ ಕೂಡ ನಮ್ಮಿಬ್ರು ಸ್ನೇಹ ಭಾರಿ ಗಟ್ಟಿಯಾಗಿತ್ತು. ಆರೋಗ್ಯವಂತನಾಗಿದ್ರು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಾಯಕ ಕೆಲಸ ಮಾಡ್ತಾ ಇದ್ರು. ನೋಡಿ, ಅವ್ರ ಮನೆಯಲ್ಲಿ ಅವ್ರ ಮಿಸ್ಸಸ್ಗೆ ಬಹಳ ವರ್ಷಗಳಿಂದ ಕ್ಯಾನ್ಸರ್ ಇದೆ. ಆದ್ರೂ ಅದನ್ನು ಕೂಡ ನೋಡಿ ಲೆಕ್ಕಿಸಿದೆ ಅವರು. ಇವತ್ತು ಗುಲ್ಬರ್ಗಾದಲ್ಲಿ ಇರ್ತಿದ್ರು, ರಾಯಚೂರಲ್ಲಿ ಇರ್ತಿದ್ರು, ಚಾಮರಾಜನಗರದಲ್ಲಿ ಇರ್ತಿದ್ರು, ಮೈಸೂರಲ್ಲಿ ಇರ್ತಿದ್ರು. ಅವ್ರಿಗೆ ನಮ್ಗೆ ಡಾಕ್ಟರ್ ರೇವಣ್ಣ ಇದಾರೆ, ಅವ್ರ ಫ್ಯಾಮಿಲಿ ಡಾಕ್ಟರ್ ರೇವಣ್ಣ ಸುದೀಪ್ ಅಂತ ಸ್ನೇಹಿತರು. ಅವ್ರ ಮ್ಯಾಲ ಕುತ್ಕೊಂಡು ನಾವು ಯಾವಾಗ್ಲೂ ಕೂಡ ರಾಜಕೀಯ ಚರ್ಚೆ ಮಾಡ್ತಿದ್ದು, ರಾಜ್ಯದ ರಾಜಕೀಯನ. ಅದ್ರ ಜೊತೆಗೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮನೆಗೆ ಬಂದ್ರು. ಸರ್, ನನಗೆ ಈ ಸರಿ ನೀವು ಆಶೀರ್ವಾದ ಮಾಡಬೇಕು ಅಂತ. ನಾನು ಹೇಳ್ದೆ, ಧ್ರುವನಾರಾಯಣ್ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಿಮ್ಮಂಗೆ ಮೊದ್ಲಿಂದ ಜೊತೆಲಿ ಬಂದ್ಬಿಟ್ಟಿದೀವಿ, ಕೊನೆ ಚುನಾವಣೆ ಅವ್ರದ್ದು, ಇದೊಂದ್ರೆ ಅವ್ರು ಮಾಡ್ಬಿಡ್ತೀನಪ್ಪ ಅಂತ ಹೇಳಿದೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಹೋದ್ರು, ಬೇಜಾರು ಮಾಡ್ಕೊಳ್ಳಿಲ್ಲ. ಸೋತ್ ಮೇಲೆ ಬಂದ್ರು, ನೋಡ್ರಿ ನೋಡಿ ನೀವ್ ಒಬ್ಬರು ಸಪೋರ್ಟ್ ಮಾಡಿದ್ರೆ ನಾನ್ ಗೆಲ್ತಿದ್ದೆ. ಇವತ್ತು ಹೈಕಮಾಂಡ್ ನನ್ ಜೊತೆ ಚೆನ್ನಾಗಿದ್ರು, ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಕ್ ಅವಕಾಶ ಇತ್ತು, ತಪ್ಪೋಯ್ತು. ನಾನಿನ್ನು ರಾಷ್ಟ್ರ ಮಟ್ಟಕ್ಕೆ ಹೋಗಲ್ಲ, ನಾನ್ ಮುಂದೆ ರಾಜ್ಯ ಮಟ್ಟದಲ್ಲಿ ಮಾಡೋಣ. ನೀವು ನಾವು ಎಲ್ಲ ನೀವೆಲ್ಲಾರು ಇರಿ, ನಾವೆಲ್ಲಾರು ನೀವು ದಳದಲ್ಲೇ ಇರಿ, ನಾ ಕಾಂಗ್ರೆಸ್ ಅಲ್ಲಿ ಇರ್ತೀನಿ, ನಾವು ಒಟ್ಟಿಗೆ ರಾಜಕೀಯ ಮಾಡೋಣ. ರಾಜ್ಯ ರಾಜಕೀಯಕ್ಕೆ ಬಂದ್ಬಿಡ್ತೀನಿ ನಾನು, ನಂಜನಗೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಸ್ಪರ್ಧೆ ಮಾಡ್ತೀನಿ ಇಲ್ವಾ, ಆದ್ರೂ ಟೆನ್ಷನ್ ಕೊಡ್ತಾರೆ ನಮ್ಗೆ ಟಿಕೆಟ್ ವಿಚಾರದಲ್ಲಿ. ಆದ್ರೂ ಡಿ ಕೆ ಅವ್ರು ಇದ್ದಾರೆ, ಖರ್ಗೆ ಅವ್ರು ಇದ್ದಾರೆ, ನನ್ಗೆ ಟಿಕೆಟ್ ಸಿಗುತ್ತೆ, ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂತೇಳಿ ಮಾಡ್ತಿದ್ರು. ಅವ್ರ ಜನರೇಷನ್ ಬರೋರು, ಅಲ್ಲಿ ಒಂದ್ 50 ಕಾರ್ ಬರ್ತಿದ್ರು. ಯಾರೋ ಮಿನಿಸ್ಟರ್ ಬಂದವ್ರೆ ಅಂತ ನಾವ್ ಅನ್ಕೊಂಡ್ರೆ, ಇಲ್ಲಪ್ಪ ಧ್ರುವನಾರಾಯಣ್ ಜನ ಅವ್ರೆ ಅಂದ್ರೆ ಧ್ರುವನಾರಾಯಣ್ ಅಂತೇಳಿ ಅವರು ಎಲ್ಲಾ ಜನರಿಗೆ ನೇರವಾಗಿ ಸ್ಪಂದಿಸ್ತಾ ಇದ್ರು, ಅವ್ರ ಕಷ್ಟ ಸುಖಗಳು ನೆರವಾಗ್ತಾ ಇದ್ರು. ಈ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ತರ ಟೂರ್ ಮಾಡಿರೋನೊಬ್ಬ ನಾಯಕ ಯಾರು ಇಲ್ಲ. ರಾಜ್ಯಾದ್ಯಂತ ಟೂರ್ ಮಾಡಿದ್ದಾರೆ, ಜಿಲ್ಲೆಯಲ್ಲಿ ಟೂರ್ ಮಾಡಿದ್ದಾರೆ, ತಾಲೂಕು ವಾರ್ ಟೂರ್ ಮಾಡಿದ್ದಾರೆ, ಸಭೆಗಳು ನಡೆಸೋರು, ಉತ್ತರ ಕೊಡೋರು, ಯಾವುದೇ ಒಂದು ಕಪ್ಪು ಚುಕ್ಕೆ ಅವ್ರ ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಅವ್ರು ಬರಲಿಲ್ಲ. ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ. ಅದೇ ಸರಳತೆ ಸಜ್ಜನಿಕೆ ಹೆಸರಾಗಿರ್ತಕ್ಕಂತ ಧ್ರುವನಾರಾಯಣ್ ನಾನು ಹೇಳಿ ರಾಜ್ಯದ ಒಂದು ಧ್ರುವತಾರೆ ಆಗಿದ್ರು. ಅವರು ಕಾಂಗ್ರೆಸ್ ಪಕ್ಷಕ್ಕೂ ಆಸ್ತಿ ಆಗಿದ್ರು, ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ಆಸ್ತಿ ಆಗಿದ್ರು ಅವರು. ಅಂತ ವ್ಯಕ್ತಿ ಇವತ್ತು ನಿಜವಾಗ್ಲು ಇವತ್ತಿನ ರಾಜಕಾರಣದಲ್ಲಿ ಅಂತವ್ರೊಬ್ರು ಅಪರೂಪ ರಾಜಕಾರಣಿ ಸಿಗೋದ್ ಕಷ್ಟ. ಅಂತವ್ರನ್ನು ಕೂಡ ದೇವ್ರು ಕರ್ಸ್ಕೊಂಡ್ಬಿಟ್ಟಿದಾನೆ, ಅದು ತುಂಬಾ ಆಘಾತ ಆಗಿದೆ. ಅವ್ರ ಲಕ್ಷಾಂತರ ಅಭಿಮಾನಿಗಳಿಗೆ ಅದೇನ ಅದನ್ನ ದುಃಖ ಬರತಕ್ಕಂತ ಶಕ್ತಿ ಕೊಡ್ಬೇಕು. ಅವ್ರ ಕುಟುಂಬದ ಅವ್ರ ಮಕ್ಕಳಿಗೆ ಅವರ ಮಾರ್ಗದಲ್ಲಿ ನಡೆದು ಆ ನಾಯಕತ್ವ ಗುಣಗಳನ್ನ ಉಳಿಸ್ತಕ್ಕಂತ ಶಕ್ತಿಯನ್ನ ಅವ್ರ ಮಕ್ಕಳಿಗೆ, ಅವರ ಪತ್ನಿಗೆ ಆರೋಗ್ಯ ಸ್ಥಿತಿ ಕಾಪಾಡ್ಲಿ, ಇವ್ರಿಗೂ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ ಅಂತೇಳಿ
ತಾಯಿ ಚಾಮುಂಡೇಶ್ವರಿ ಎಲ್ಲ ಪ್ರಾರ್ಥನೆ ಮಾಡ್ತೇನೆ ಓಕೆ ಸರ್ ಲಾಸ್ಟ್ ಅಂದ್ರೆ ಇತ್ತೀಚೆಗೆ ಯಾವಾಗ ಸರ್ ನೀವಿಬ್ರು ಭೇಟಿಯಾಗಿದ್ದಾಗ ಅಥವಾ ಮಾತಾಡಿದ್ದು ನಾವು ಮಾತಾಡಿದ್ದು ನಮ್ಮ ಸುದೀಪ್ ಅಂತ ಒಬ್ರು ರೈಟ್ಸ್ ಅಲ್ಲಿ ಇದ್ದಾರೆ ಓಕೆ ಡಾಕ್ಟರ್ ರೇವಣ್ಣ ಅವರು ನಾವು ಎಲ್ಲ ಈ ಒಂದು 8 10 ದಿನದಲ್ಲಿ ಸೇರಿದ್ವಿ ಓಕೆ ಓಕೆ ಅವರ ಮನೆಯಲ್ಲಿ ಕಾಫಿ ಟೀ ಕುಡಿದು ಮಾತಾಡ್ಕ ಯಾವಾಗಾದರೂ ಫ್ರೀ ಸಿಕ್ಬಿಟ್ರೆ ಎಲ್ಲಿ ಸೇರೋಣ ಅಲ್ಲಿ ಬರೋಣ ನಮ್ಮ ಮನೆಗೆ ಬಂದು ಬಿಡ್ತಿದ್ರು ಓಕೆ ನಾವು ಎಲ್ಲ ನಮಗೇನು ಬೇರ ಇರಲಿಲ್ಲ ಪಕ್ಕದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ಮನೆ ಅವರದು ಓಕೆ ಓಕೆ ನಾಗ್ನೆ ಅಂತಲ್ಲಿ ಆ ರೀತಿ ನಾವು ಮಾತಾಡ್ತಿದ್ವಿ ಆತ್ಮೀಯ ಸ್ನೇಹಿತರು ಓಕೆ ತುಂಬಾ ಸ್ನೇಹಕ್ಕೆ ನಂಬಿಕೆಗೆ ಅರ್ಹವಾದಂತ ವ್ಯಕ್ತಿ ಯಾರು ಬೇಕಾದ್ರೂ ನಂಬಿಕೆಗೆ ದ್ರೋಹ ಇಲ್ಲ ಮೋಸ ಇಲ್ಲ ಓಕೆ ದ್ವೇಷ ಇಲ್ಲ ಪ್ರೀತಿಯಿಂದ ರಾಜಕಾರಣ ಮಾಡ್ತಾ ಇದ್ದಂತ ಒಬ್ಬ ನಾಯಕ ಓಕೆ ಥ್ಯಾಂಕ್ ಯು ದೇವೇಗೌಡ ಸರ್ ಇಷ್ಟು ಮಾತನಾಡಿದ್ದಕ್ಕೆ ಇದು ಜಿಟಿ ದೇವೇಗೌಡರ ಒಡನಾಟದ ಮಾತುಗಳು ಬಹಳ ಆತ್ಮೀಯರಾಗಿದ್ರು ಈಗ 8-10 ದಿನಗಳ ಹಿಂದಷ್ಟೇ ನಾವೆಲ್ಲ ಕೂತ್ಕೊಂಡು ಮಾತನಾಡಿದ್ವಿ ಅವರಿಗೆ ನಂಜನಗೂಡು ಕ್ಷೇತ್ರದಿಂದ ಕಣಕ್ಕಿಳಿಬೇಕು ನಾನು ಇನ್ಮೇಲೆ ರಾಜ್ಯದ ರಾಜಕಾರಣದಲ್ಲಿ ಸಕ್ರಿಯ ಆಗಬೇಕು ಅನ್ನೋ ಆಸೆಗಳಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಎಲ್ಲೂ ಕೂರ್ತಿರಲಿಲ್ಲ ಎಲ್ಲಾ ಕಡೆ ಕೂಡ ಓಡಾಡ್ತಾ ಇದ್ರು ಅಷ್ಟು ಆಕ್ಟಿವ್ ಆಗಿರ್ತಾ ಇದ್ರು ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿಕೊಂಡು ಬದುಕ್ತಾ ಇದ್ದಂತವರು ಮನೆಯಲ್ಲಿ ಏನೇ ಕಷ್ಟಗಳಿತ್ತು ಅಂದ್ರೂ ಕೂಡ ಯಾಕಂದ್ರೆ ಜಿಟಿ ದೇವೇಗೌಡರು ಹೇಳೋ ಪ್ರಕಾರ ಧ್ರುವನಾರಾಯಣ ಅವರ ವೈಫ್ಗೆ ಆರೋಗ್ಯದ ಸಮಸ್ಯೆ ಇತ್ತು ಅವರನ್ನ ನೋಡಿಕೊಂಡು ಜೊತೆಗೆ ಈ ಪಕ್ಷ ಸಂಘಟನೆಯ ವಿಚಾರದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದರು ಅನ್ನೋ ವಿಚಾರವನ್ನು ಅಂತ್ಯಕ್ರಿಯೆಯನ್ನ ಇವತ್ತು ಸಂಜೆಗೆ ನೆರವೇರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ನಾಳೆಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಕುಟುಂಬದ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ಬಹುಶಃ ಸಂಜೆ ಸುಮಾರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ